हेलो यार अनिना। सर, आनंद सर, हाँ नंदी, ये नो दे दिया अनिना, सर ये नो दे दिया। सर ನಾನು ಬಿಕಾಂ ಮಾಡಿದ್ದೀನಿ ಸರ್, ಮತ್ತೆ ಬಿಕಾಂ ಐಟಿಐ ಮಾಡಿದ್ದೀನಿ. ಮಾಡಿದ್ಯಾ? ಐಟಿಐ ಹಾಂ ಸರ್, ಮಾಡಿದ್ಯಾ? ಹಾಂ ಒಂದು ಸರ್. ಕಾಲು ಒಂದ್ ಸಲ ಮಾಡ್ಬೇಕು. ಎಷ್ಟ್ ಸಲ ಮಾಡ್ತೀಯ ನೀನು? ಸರ್ ಬಿಸಿ ಬರ್ತೀನಿ ಸರ್, ಬಿಜೆ ನಿಮ್ಮ ಬಂದ್ರೆ ಮೇಲೆ. ಅಲ್ಲ ಸರ್, ನನ್ ನಿಮ್ಮ ಟೆಲಿಫೋನ್ ಜೊತೆ ಎತ್ತಿಲ್ಲ ಮಾತಾಡ ಈಗ. ಕ್ಯೂರಿಯಾಸಿಟಿ ಸರ್, ನಿಮ್ಮ ಜೊತೆ ಮಾತಾಡ್ಬೇಕಂತ ತುಂಬಾ. ಏನು ಕ್ಯೂರಿಯಾಸಿಟಿ? ಬೇರೆ ಫೋನ್ ಕಾಲ್ಗಳು, ಬೇರೆ ಆಡಿಯೋಸ್ ನೋಡಿ, ವಿಡಿಯೋಸ್ ನೋಡಿ ಕಲಿಯೋದಿದ್ರೆ ಕಲಿಯೋದ್ ಬಿಟ್ಟು ಇದೇನೋ ಸರ್, ನಿಮ್ ಹುಚ್ಚಾಟ. ಇನ್ನೊಂದು ಬೇರೆ ಪ್ರಶ್ನೆ ಸರ್, ಇನ್ನೊಂದು ಬೇರೆ ಪ್ರಶ್ನೆ ಇದೆ ಸರ್ ನನ್ನ ಹತ್ರ. ಈ ತುಂಬಾ ದಿನದಿಂದ ವರ್ಷಗಳಿಂದ ಇದೆ ಸರ್ ಅದು, ಅದು ನೀವು ಸೂಕ್ತ ವ್ಯಕ್ತಿ ಅಂತ ನಾನು ನಿಮ್ಗೆ ನಿನ್ನ ಕೇಳಕ್ಕೆ ಪ್ರಶ್ನೆ ಮಾಡಿದೆ ನೀನೇ ಸರ್. ನುಂಗುಕೊಳ್ಳೋ ಕತ್ತೆ ಅಂತ ಎಷ್ಟೆಲ್ಲ ಹೇಳಿದ್ರು, ಪ್ರಾಣ ಬಿದ್ದಿರಲ್ಲ ನೀವು. ಸರ್ ಎಕ್ಸ್ಪೆರಿಮೆಂಟಲ್ ಸರ್ ಅನಿಮಲ್ ಏನೋ ಅವ್ರ ಹತ್ರ. ಇಲ್ಲ ಸರ್, ಸಾರಿ ಸರ್, ಜಸ್ಟ್ ಇದೊಂದು ಒಂದೇ ಪ್ರಶ್ನೆ ಸರ್. ಅದೇ ಸರ್, ಇದು ಜೀವನ ಇದ್ದಂಗೆ ನಾವಾ ಸರ್, ಅಥವಾ ನಾವು ಮಾಡ್ಕೊಂಡಂಗೆ ಜೀವನ ಅಂತ ಈ ಪ್ರಶ್ನೆಗೆ ನಿಮ್ಗೆ ಕೇಳ್ಬೇಕಾಯ್ತು ಸರ್ ನಾನು. ಹಲೋ, ಬಸ್ ಇದ್ದಂಗೆ ಡ್ರೈವರ್, ಡ್ರೈವರ್ ಇದ್ದಂಗೆ ಬಸ್? ಡ್ರೈವರ್ ಇದ್ದಂಗೆ ಬಸ್ಸು ಸರ್. ಆದ್ರೆ ನನ್ ಪ್ರಶ್ನೆ ಏನಂದ್ರೆ ಸರ್, ನಾನು ಹೌದನ್ನ, ತುಂಬಾ ಡ್ರೈವರ್ ಇದಷ್ಟು ಇಷ್ಟ ಬಂದ ಕಡೆ ತಗೊಂಡು ಹೋಗ್ಬೋದೇನ ಬಸ್ನ? ಇವಾಗ ಒಂದು BETS ಬೆಸ್ಟ್ ಬಸ್ ಇರುತ್ತೆ ಅಂತ ಅದೇ ಇಟ್ಕೋ. ಸರ್. ಆ ಹಾಂ ಬಸ್ ಸರ್, ಇದ್ದಂಗೆ ಡ್ರೈವರ್, ಡ್ರೈವರ್ ಇದ್ದಂಗೆ ಬಸ್? ಏ ಕತ್ತೆ, ಎರಡು ಅನುಸಂಧಾನ ಕಣ. ಆ ಹಾಂ ಬಸ್ಸಿಗೆ ಸರ್, ಒಂದು ಅದೇ ರೂಟ್ ಇರುತ್ತೆ, ಆ ರೂಟ್ ಅಲ್ಲಿ ಅವನು ಹೋಗ್ಬೇಕು. ಹೋಗದಿದ್ದ ಅವನ ಮನೆ ಕಡೆ ಹೋದ, ಅತ್ತೆ ಮನೆ ಕಡೆ ಹೋದ ಅಂದ್ರೆ ಅವನ ಹಾಂ ಕೆಲಸ ಸರ್. ಹೋಗುತ್ತೆ. ಹಾಗಂತ ಅವನು ಬಸ್ ರೂಟ್ ಅಲ್ಲೇ ಹೋಗೋಕೆ 8 ಗಂಟೆ ಕೆಲಸ ಮಾಡಿಸ್ಬೇಕು. ಅವನನ್ನು 20 ಗಂಟೆ ಕೆಲಸ ಮಾಡಿದ್ರು ಅವನ್ ಕೆಲಸ ಬಿಡ್ತಾನೆ. ಇದೆರಡ ಹಾಂ ಹಾಂ ನಡುವೆ ಇರೋ ಅನುಸಂಧಾನ. ಹುಚ್ಚು ಹುಚ್ಚು ಹಾಂ ಪ್ರಶ್ನೆ ಸರ್. ಕೇಳಿ ಪ್ರಾಣ ತಿಂತೀರಾ ಅವ್ರ ಹತ್ರನ? ಓಹ್ ಸರ್, ಸಾರಿ ಸರ್. ಸರ್, ಅದೇ ನಮ್ಮ ಫ್ರೆಂಡ್ ಇತ್ತು, ನಾನು ಈತನ ಕೇಳಿದ್ಕೆ ಸರ್, ಅವರು ಏನ್ ಹೇಳುದು, ಇಲ್ಲ ನಾವು ಮಾಡ್ಕೊಂಡಂಗೆ ಜೀವನ ಅಂತ ಸರ್. ಇವಾಗ ಅವನಿಂದ ಒಂದು ಹೋಗ್ಬಿಟ್ಟು ಟೈಮ್ ಪಾಸ್ ಮಾಡ್ಕೊಂಡಿದ್ದೀನಿ, ನಿನ್ಗೇನು ಹುಚ್ಚಿಡ್ತಿದ್ಯಾ? ಅದು ಎಲ್ಲಾರ ಹತ್ರ ಹೋಗ್ಬಿಟ್ಟು ಜೀವನ ಇದ್ದಂಗೆ ಬಸ್ಸಾ ಬಸ್ ಅಲ್ಲ ಏಕ ಸರ್, ಇದು ನಾನು ಕೇಳ್ಕೊಂಡಿದ್ಯಾ ಅದೇ ನೀನು? ಇಲ್ಲ ಸರ್, ನಾನು ನೀವು ಅದಕ್ಕೆ ಏ ನಿನ್ನ ಇನ್ನೊಬ್ಬರನ್ನ ಕೇಳೋ ಆಧ್ಯಾತ್ಮಿಕವಾಗಿ ವಿಚಾರನೇ ಇದು. ಸರ್. ಇದು ನೀವು ಇನ್ನೊಂದು ಅಡಿಗೆ ಏನಂದ್ರೆ, ಮನೇಲಿ ಕೆಲಸ ಮಾಡ, ನಿಮ್ ತಾಯಿ ಹೇಳ್ತಾರೆ ಉತ್ತರ ಇದಕ್ಕೆ. ಅಲ್ಲ ಯಾರ ಸರ್, ಅದು ಹತ್ರನ ಕೇಳ್ತಿಯಲ್ಲೋ, ಇಲ್ಲ ಅನುಭವಿ ಸರ್, ಕಷ್ಟ ನೀವು ಇದೆ. ಆಧ್ಯಾತ್ಮಿಕ ಸ್ಪಿರಿಚುವಲ್ ಆಗಿ ನೀವು ತುಂಬಾ ಇದೀರ ಯಾವನ ಸರ್, ಅದಕ್ಕೆ ನೀವು ಆಧ್ಯಾತ್ಮ? ಸೂಕ್ತ ಇವನಿಗೆ ಆದಿ ಗೊತ್ತಿಲ್ಲ, ಆತ್ಮ ಗೊತ್ತಿಲ್ಲ, ಇವನನ್ನ ಇಲ್ಲ ಆಧ್ಯಾತ್ಮ ಸರ್, ಅಂತ ಇದೀರ ನೀವು? ಇಲ್ಲ ಎಲ್ಲಿ ಸರ್. ಹೇಳ್ಕೊಂಡಿದ್ದ ನಾನು ನೀವು ಆಧ್ಯಾತ್ಮ ಅಂತ? ನಿಮ್ಮ ನಿಮ್ಮ ಮೇಲೆ ನಂಗೆ ತುಂಬಾ ಗೌರವ ಇದೆ ಸರ್, ತುಂಬಾ ಭಕ್ತಿ ಆ ಗೌರವ ಇದೆ ಕಳ್ಕೋ ಸರ್. ಫಸ್ಟ್, ಆ ಗೌರವ ಸರ್ ಕಳ್ಕೋ, ದೇವ್ರ ಬಗ್ಗೆ ಆ ಹಾಂ ಗೌರವ ತಿರುಗ್ಸು, ಆವಾಗ ಹಾಂ ನಿನ್ಗೆ ಸರ್, ಸಿಗುತ್ತೆ. ಯಾವನ ಯಾವನ ಬಗ್ಗೆನ ಗೌರವ ಕೊಡಕ್ಕೆ ಯಾರೋ ನೀವೆಲ್ಲ? ಇಲ್ಲ ಸರ್, ನಿಮ್ಮ ನಿಮ್ಮ ವಾಸ್ತವ ನಿಮ್ಮ ವಿಷಯ ಹಂಗ್ ಹೇಳ್ತಿಲ್ಲ ಸರ್, ತುಂಬಾ ಮನ ಮುಟ್ಟುವಂಗಿರುತ್ತೆ ಸರ್. ಸರ್, ಇವಾಗ ಈ ತೆಂಗಿನ ಮರ ಮತ್ತೆ ಬೇವಿನ ಮರ ಅಂತ ಹಂಗೆ ಇರ್ಬೇಕಂತ ಮೊದ್ಲ ಪ್ರಕೃತಿ ನಿಯಮ ಮಾಡಿರುತ್ತೆ ಸರ್, ಅದು ಹಾಗೆ ಆಗುತ್ತೆ ಸರ್. ಮನುಷ್ಯನ ಜೀವನ ಹಿಂಗೆ ಅಂತ ಮೊದ್ಲೇ ಫಿಕ್ಸ್ ಆಗಿರ್ಬೋದಲ್ಲ ಸರ್. ಅದನ್ನ ನಾವು ಹೌದು, ಮಾಡ್ಕೊಂಡು ನಾವು ಎಷ್ಟೇ ಪ್ರಯತ್ನ ಪಟ್ರು ಆಗ್ತಾ ಕೆಲವೊಂದು ಕೆಲ್ಸಗಳು ಆಗ್ತಾನೆ ಇಲ್ಲ ಸರ್. ಸೊ ಹಂಗಾಗಿ ನಾವು ಹಣೆ ಬರ ಇದ್ದಂಗೆ ಅದು ಆಗ್ತಾ ಇದೆ ಅಂತ ಅಂತ ಅನ್ಕೋಬೋದ ಸರ್. ನಾವು ನಾನು 100% ಎಫೆಕ್ಟ್ ಹಾಕಿದ್ದೀನಿ ಸರ್, ಯಾವುದೋ ಒಂದು ಕೆಲ್ಸಕ್ಕೋಸ್ಕರ, ಅದು ಆಗ್ತಾನೆ ಇಲ್ಲ ಸರ್. ಸೊ ನಾವು ಮಾಡ್ಕೊಂಡಂಗೆ ಜೀವನ ಹೇಗಾಗುತ್ತೆ ಸರ್ ಅದು? ನೋಡೋ, ಜೀವನದಲ್ಲಿ ಹಾಂ ಸರ್, ಪ್ರಯತ್ನ ಅನ್ನುವುದು ಹಾಲಾದ್ರೆ ಆಸೆ ಅನ್ನುವುದು ಎಪ್ಪು ಕಣ. ಆ ಹಾಲನ್ನ ಹಾಳು ಮಾಡತ್ತೆ ಎಪ್ಪು. ಆಸೆ ಅನ್ನೋದು ಹುಳಿ ಕಣ, ಹಾಲಿಗೆ ಹುಳಿ ಹಾಕಿದ್ರೆ ಅದು ಮಜ್ಜಿಗೆ ಆಗ್ಬಿಡುತ್ತೆ, ಹಾಲು ತನ ಕಳ್ಕೊಳ್ಳುತ್ತೆ. ನೀನ್ ಎಷ್ಟೇ ಪ್ರಯತ್ನ ಪಡು, ಅದರಲ್ಲಿ ಆಸೆ ಅನ್ನೋದು ಬೆಳೆಸಿದೀಯಾ? ಸಕ್ಸಸ್ ಆಗ್ಬೇಕು ಅನ್ನೋದು ಆಸೆ ಕಣ. ಸಕ್ಸಸ್ ಆಗ್ಬೇಕು ಅಂತ ನಾವು ವ್ಯಾಪಾರ ಮಾಡ್ತೀವಲ್ಲ, ಅವರೆಲ್ಲ ದುಃಖ ಪಡೋರೆ. ನಾನ್ ಮಾಡೋ ಕೆಲಸ ಮಾಡ್ತಾ ಇದ್ದೀನಿ, ಸಕ್ಸಸ್ ಆದ್ರೂ ಪರವಾಗಿಲ್ಲ, ಫೇಲ್ಯೂರ್ ಆದ್ರೂ ಪರವಾಗಿಲ್ಲ ಅಂದವನು ಸಾಲ ಮಾಡೋದಿಲ್ಲ, ಇದ್ದದ್ರಲ್ಲಿ ಮಾಡ್ತಾನೆ. ಗೆದ್ದೆ ಗೆಲ್ತೀನಿ ಅನ್ನೋನು ಸಾಲ ಮಾಡ್ತಾನೆ, ಸಾಲ ಮಾಡಿ ಫುಲ್ ಹೋಲ್ ಅಂಡ್ ಸೋಲ್ ಹೊಡೆಸ್ಕೋತಾನೆ. ಅದಕ್ಕೆ ಯುದ್ಧ ಮತ್ತೆ ವ್ಯಾಪಾರ ಅದಕ್ಕೆ ಸೇರಿಸಿದ್ದಾರೆ ಗೀತೆಯಲ್ಲಿ. ಲಾಭಾಲಾಭವು ಅಂದ್ರೆ ವ್ಯಾಪಾರ, ಜಯ ಜಯವು ಅಂದ್ರೆ ಯುದ್ಧ. ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪವಂ ಆಪ್ಸಸಿ. ಚೆಸ್ ಆಡ್ತೀಯ, ಯಾರು ಗೆಲ್ತಾರೆ ಅಂತ ಬರ್ದಿದ್ಯನ ಹಣೆಯಲ್ಲಿ? ಗೆಲ್ಲೇಬೇಕು ಅಂತ ಆಡದವರೆಲ್ಲ ಸೋಲ್ತಾರೆ, ಗೊತ್ತಾ ನಿಂಗೆ? ಇಂಟರ್ನ್ಯಾಷನಲ್ ಚೆಸ್ ಚಾಂಪಿಯನ್ ನೋಡು, ಅವ್ನು ನಿಜವಾಗ್ಲು ಗೆಲ್ಬೇಕು ಅಂತ ಆಡಲ್ಲ, ಶ್ರದ್ಧೆಯಿಂದ ಆಡ್ತಾನೆ. ಅವ್ರನ್ನ ಸೀಸನ್ಡ್ ಪ್ಲೇಯರ್ಸ್ ಅಂತಾರೆ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂದ್ರೆ ಏನ್ ಹೇಳು? ಅವನು ಸೋಲು ಗೆಲುವಿಗೋಸ್ಕರ ಆಡೋದಿಲ್ಲ, ಆಟ ಆಡೋದಕ್ಕೋಸ್ಕರ ಆಡ್ತಾನೆ. ಅದು ಆಟಗಾರನಿಗೆ ಅದು ಅಧ್ಯಾತ್ಮ ಒಳಗಡೆ ಹುಟ್ಟಿ ಬರುತ್ತೆ. ನಿಜವಾದ ವ್ಯಾಪಾರಸ್ಥರು ಯಾರು ಗೆಲ್ಲೇಬೇಕು ಅಂತ ವ್ಯಾಪಾರ ಮಾಡಿಲ್ಲ. ಅದೇ ಸರ್, ನಾನು ಒಂದು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೆ ಸರ್. ನೀನು ಏನ್ ಮಾತಾಡ್ತಿದ್ಯಾ, ನೀನು ಸ್ವಾರ್ಥಿ,
ಏನೋ ವಿಚಾರ ಮಾತಾಡ್ತಿದ್ರೆ ಬೇರೆ ಕಡೆ ತೆಗಿತಿದ್ಯಾ ನೀನು? ಹಾ ಸರ್, ಓಕೆ, ಹಾ ಹೇಳಿ ಸರ್. ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾನಂತೆ, ಯಾಕಂದ್ರೆ ಕೂತು ಉಣ್ಬೋದಲ್ಲ, ಟೈಮ್ ಟು ಟೈಮ್ ಜಾಬ್ ಸಿಗುತ್ತೆ, ತಪ್ಪು ಮಾಡಿದ್ರೆ ಸಸ್ಪೆಂಡ್ ಆಗ್ತಾರಷ್ಟೇ, ಡಿಬಾರ್ ಆಗಲ್ಲ. ಇದು ಯಾವನು ತೆಗಿಯಕ್ಕಾಗಲ್ಲ, ಗೌರ್ಮೆಂಟ್ ಜಾಬು ಗೌರ್ಮೆಂಟ್ ಜಾಬು ಅನ್ಕೊಂಡು ನಿಮ್ಮ ನಿಮ್ಮ ಟ್ಯಾಲೆಂಟ್ಸ್ನೆಲ್ಲ ಕಳ್ಕೊಂಡು ನಿಮ್ಗಿಷ್ಟವಿಲ್ದಿರೋ ಸಬ್ಜೆಕ್ಟ್ಗಳು ಓದ್ಕೊಂಡು ಜೀವನ ಹಾಳು ಮಾಡ್ಕೋತಾ ಇದೀರಾ ನೀವು? ಸಿಕ್ಕಿದ್ರೆ ಗೌರ್ಮೆಂಟ್ ಜಾಬು, ಇಲ್ಲ ಅಂದ್ರೆ ಬೇಡ. ಅದರಿಂದನೆ ಸಿಗೋವರೆಗೂ ಬಿಡೋದಿಲ್ಲ. IIT ಓದಬೇಕು, IIT ಇಲ್ಲಿ ಸೀಟ್ ಸಿಗೋವರೆಗೂ, ರ್ಯಾಂಕ್ ಸ್ಟೂಡೆಂಟ್ ಆದ್ರೂ ಕೂಡ ಮತ್ತೆ ಮತ್ತೆ ಎಜುಕೇಶನ್ ಮತ್ತೆ ಮತ್ತೆ ವರ್ಷಗಳು ಹಾಳು ಮಾಡ್ಕೋತೀರಿ, ಮುಂದುವರಿತಾ ಇರಬೇಕು. ಸರಿ ಸರ್, ಟ್ರಾಫಿಕ್ ಸಿಗಬಾರದು ಅಂತ ಆಸೆ ಪಡ್ತಾನೆ ನೋ ಡ್ರೈವರ್, ಟ್ರಾಫಿಕ್ ಇದ್ರೂ ಕರ್ಕೊಂಡೋಗ್ತಾನ ಅವನು. ಹೌದು ಸರ್. ಸರ್, ಇನ್ನೊಂದು ಪ್ರಶ್ನೆ ಸರ್ ನಂದು, ಇದು 12 ಜ್ಯೋತಿರ್ಲಿಂಗ ಇದೆಯಲ್ಲ ಸರ್, ಮಗಲ್ಲೇ ಎಷ್ಟು ಪ್ರಶ್ನೆ ಕೇಳ್ದಿಮ, ಒದ್ದಾಕ್ಬಿಡ್ತೀನಿ ಕತ್ತೆ. ಏನ್ ಪ್ರಶ್ನೆ ಕೇಳಕ್ ಏನು ಫ್ರೀ ಆಗಿ ಸಿಕ್ಕಿದೀನಾ? ಇಲ್ಲ ಸರ್, ನಂಗೆ ಇದು ಇದು ಆಧ್ಯಾತ್ಮಿಕ ಸ್ವಲ್ಪ ತಿಳ್ಕೊಬೇಕಂತ ಸರ್. ಗೂಗಲ್ ಮಾಡ್ಕೋ. ಅಲ್ಲ ಸರ್, ನೀವು ಒಂಥರ ಸ್ಪಿರಿಚುವಲ್ ಆಗಿ ಹೇಳ್ತೀವಿ ಸರ್, ಇದು ಜ್ಯೋತಿರ್ಲಿಂಗ ಬರೀ ಭಾರತ ದೇಶದಲ್ಲಿ ಹಾಕಿದೆ ಸರ್, ಇಡೀ ಪ್ರಪಂಚದಲ್ಲಿ ಅದು ದೇವ್ರ ಎಲ್ಲ ಕಡೆನೂ ಲಿಂಗ ಪ್ರತಿ ಇದಾಗ್ಬೋದಾಗಿತ್ತಲ್ಲ ಸರ್. ಮತ್ತೆ ಶಕ್ತಿ ಪೀಠನು ಅಷ್ಟೇ ಸರ್, ಬರೀ ಭಾರತ ದೇಶದಲ್ಲೇ ಆಗಿದೆಯಲ್ಲ ಸರ್, ಬೇರೆ ಯಾಕೆ ಎಲ್ಲ ಭೂಮಿ ದಿಕ್ಕಲ್ಲೂ ಒಂದೊಂದು ಆಗ್ಬೋದಾಗಿತ್ತಲ್ಲ ಅಂತ ಒಂದು ಪ್ರಶ್ನೆ ಸರ್ ಅಷ್ಟೇ ಸರ್. ನಿನಗೆ ಕಣ್ಣು ಮೂಗು ಬಾಯಿ ಕಿವಿ ಯಾಕೋ ಮುಖದಲ್ಲೇ ಇದೆ, ಇಷ್ಟು ದೊಡ್ಡ ದೇಹ ಬೃಹದಾಕಾರದ ದೇಹ ಇದ್ರೆ ನಿನ್ಗ್ಯಾಕೆ ಬೆನ್ನು ಕೆಳಗಿಲ್ಲ, ಯಾಕೆ ನಿನ್ ತೊಡೆಗಳಲ್ಲಿಲ್ಲ ಕಣ್ಣು, ಯಾಕೋ ಬರೀ ಮುಖದಲ್ಲಿ ಇಷ್ಟು ಚಿಕ್ಕದಾಗಿರುವಂತ ಸ್ಥಿರ, ಅದಕ್ಕೊಂದು ಚಿಕ್ಕ ನೆಕ್ಕು, ಅದ್ರ ಕೆಳಗಡೆ ಇರೋ ದೊಡ್ಡ ಬಾಡಿ, ಇಷ್ಟು ಮೈ ಇಟ್ಕೊಂಡು ಕಣ್ಣು ಯಾಕೋ ಕೆಳಗಡೆ ಇಲ್ಲ ಸರಿ ಸರ್ ಹೇಳು. ಸರಿ, ಭಾರತ ದೇಶ ಅನ್ನೋದು ಒಂದು ಕೇಳದ ಮೇಲೆ ಹೇಳಕ್ ಅರ್ಹತೆ ಇರ್ಬೇಕು ನಿನ್ಗೆ. ಭಾರತ ದೇಶ ಗಮನಿಸಿದ್ಯನೋ ನೀನು, ವಿಶ್ವನ ಗಮನಿಸಿದ್ಯನೋ, ಚೆಂಡಿನಂತಿದ್ರು ಕೂಡ ಅದು ಒಂದು ದೇಹದ ಆಕೃತಿಯಲ್ಲಿದೆ. ಭಾರತ ದೇಶ ಆದ್ರೂ ಅದೊಂದು ಪ್ರಪಂಚದ ಒಂದು ಭಾಗ ಆದ್ರೂ ಹುಟ್ಟು ಹೆಂಗಾಯ್ತು ಅಂತ ನೋಡ್ಕೊ. ನಮಗೆ ಹೆಂಗೆ ನಾಭಿಯಿಂದ ತಾಯಿಯ ಕರುಳಿನಿಂದ ನಮಗೆ ಆಹಾರ ಬಂತೋ, ಈ ಭೂಮಿ ಕೂಡ ಹಂಗೆ ಕರುಳಿನ ಭಾಗದಿಂದ ಹುಟ್ಟಿತು. ಆ ಕರುಳಿನ ನಾಭಿಯೇ ಕೈಲಾಸ ಪರ್ವತ. ಕೈಲಾಸ ಪರ್ವತದಲ್ಲೇ ಸೃಷ್ಟಿಯ ಪ್ರಥಮ ಆರಂಭ ಆದದ್ದು. ಆಗ ಈ ಎಂಟೈರ್ ಪ್ರಪಂಚಕ್ಕೆ ಭಾರತ ದೇಶ ಮುಖಾರವಿಂದ ಇದ್ದ ಹಾಗೆ ನೋಡು, ಅದು ಗೋವಿನ ಮುಖದ ಆಕೃತಿಯಲ್ಲಿದೆ. ಕನ್ಯಾಕುಮಾರಿ ಭೂಷಿರ ನೋಡು, ಅಂದ್ರೆ ಮೊಟ್ಟ ಮೊದಲ ಜೀವರಾಶಿಗಳು ಉತ್ಪತ್ತಿಯಾದದ್ದು ಇಲ್ಲಿ. ನೀನು ವಿಶ್ವನ ಸರಿಯಾಗಿ ಅಧ್ಯಯನ ಮಾಡಿದೀಯಾ ನೋಡು. ಪುಷ್ಕರ ದ್ವೀಪ ಅಂತಾರೆ ಉತ್ತರ ಅಮೆರಿಕಾ ಖಂಡನ, ದಕ್ಷಿಣ ಅಮೆರಿಕಾ ಖಂಡ ಆ ಹಿಂಗಾಲು, ಆಫ್ರಿಕಾ ಖಂಡ ಮುಂಗಾಲು, ಆ ಪುಷ್ಕರ ದ್ವೀಪ ಹಸುವಿನ ಬಾಲ ಇದ್ದ ಹಾಗೆ. ಆ ಎಂಟೈರ್ ಗೋವಿನ ಆಕೃತಿಯಲ್ಲಿರೋ ಈ ಭೂಮಂಡಲಕ್ಕೆ ಓ ಗೋವಿನ ಮರಿಯಾಗಿದೆ ಅಂಟಾರ್ಕ್ಟಿಕಾ, ಆಸ್ಟ್ರೇಲಿಯಾ. ಮಗು ಮಲಗದಂಗಿದೆ ಕೆಳಗಡೆ. ಆ ಊಹನಾ ಸಿದ್ಧಾಂತದಲ್ಲಿ ನೋಡು, ಭಾರತ ಅಫ್ಘಾನಿಸ್ತಾನದಿಂದ ಅಖಂಡ ಭಾರತ, ರಷ್ಯಾದಿಂದ ಹಿಡಿದು ಜಂಬೂ ದ್ವೀಪ, ಚೈನಾ ಎಲ್ಲ ಸೇರಿ ಮುಖಭಾಗ, ಜಪಾನು ಎಲ್ಲ ಸೇರಿ, ಅಲ್ಲಿ ಮಲೇಷಿಯಾ, ಇಂಡೋನೇಷಿಯಾ, ಬ್ಯಾಂಕಾಕ್, ಹಾಂಗ್ಕಾಂಗ್ ಇವೆಲ್ಲ ಮುಖಭಾಗ, ಕಿವಿಯ ಭಾಗ. ಆ ಭಾರತ ಭೂಷಿರ ಇದೆಯಲ್ಲ, ಇದು ಹಸುವಿನ ಬಾಯಿ ಇದ್ದ ಹಾಗೆ, ಹಸುವಿನ ಕಣ್ಣಿದ್ದ ಹಾಗೆ. ನಮ್ಮ ಕಾಮರೂಪ ಕಾಮಾಖ್ಯದ ಅಸ್ಸಾಂ ಇದೆಯಲ್ಲ, ಅದೊಂದು ಕಣ್ಣು. ಈ ಕಡೆ ರಾಜಸ್ಥಾನ್ ಇದೆಯಲ್ಲ, ಅಲ್ಲೊಂದು ಕಣ್ಣು. ಇದೊಂದು ಮುಖಭಾಗದಲ್ಲಿ ಇದ್ದಾಗ ಜೀವಿಗಳ ಆರಂಭ ಕಾಲ ಇಲ್ಲಾದಾಗ ಅವರೆಲ್ಲ ಇಂಜಿನಿಯರ್ಗಳು ದಕ್ಷ ಅವರೆಲ್ಲ ಬೇರೆ ಬೇರೆ ಲೋಕಗಳಿಂದ ಬಂದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದೆಲ್ಲ ಪುರಾಣಗಳ ವಿಚಾರ ಹೇಳಿದಾಗ, ಆಗ ನಡೆದ ದಕ್ಷ ಪ್ರಜಾಪತಿಯ ದಕ್ಷ ಯಜ್ಞದಲ್ಲಿ ದಾಕ್ಷಾಯಿಣಿಯ ದೇಹ ತುಂಡು ತುಂಡು ಆಗಿ ಹೋಗುತ್ತೆ. ಯಾಕೆಂದ್ರೆ ಆ ದೇಹದ ಮೋಹದಲ್ಲಿ ಶಿವ ಭೂಮಿ ಎಲ್ಲ ಸುತ್ತದ ಅಂತ. ಅವಾಗಿದ್ದ ಭೂಮಿ ಅಷ್ಟೇ ಇದ್ದಿದ್ದು. ನಿನಗೆ ಗೊತ್ತೇನೋ ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಎದ್ದ ಭೂಮಿ ಯಾವುದು ಸಮುದ್ರದೊಳಗಿಂದ ಅಂತ? ಗೊತ್ತಿಲ್ಲದೆ ಹೇಗ್ ಮಾತಾಡ್ತೀಯ?
ಆವಾಗಿದ್ದ ಭೂಮಿ ಅಷ್ಟರಲ್ಲೇ ಇದ್ದಾಗ ಆ ಭೂಮಿ ಭಾರತದಲ್ಲೇ ಇಷ್ಟೇ ಇದ್ದಿದ್ದ ಭೂಮಿ, ಬಿಟ್ಟಿರೋದೆಲ್ಲ ನೀರಾವೃತವಾಗಿತ್ತು. ಮತ್ತೆ ಒಂದೊಂದೇ ಹೊರಗೆ ಬಂತು. ಆಗ ನಡೆದ ಕಥೆಯನ್ನ ಆಗ ವರ್ಣಿಸಿದ್ದಾರೆ. ಅದಕ್ಕೊಂದು ಆಧಾರಗಳಿದೆ, ಹಿಂದಿನ ಕಥೆಗಳಿಗೆ GPS ಸಮೇತ ಆಧಾರಗಳಿದೆ. ರಾಮ ಎಲ್ಲಿ ಇದ್ದ, ಹನುಮ ಎಲ್ಲಿ ಹುಟ್ಟಿದ, ಈಗಿನ ಕಥೆಗಳು ಕಾದಂಬರಿಗಳಿಗೆ ಅದಕ್ಕೆ ಹುಟ್ಟಿಲ್ಲ, ಮೊದಲಿಲ್ಲ, ಕೊನೆ ಇಲ್ಲ. ಅಲ್ಲಿ ಪ್ರತಿಯೊಂದಕ್ಕೂ ಆಧಾರ ಇದೆ. ಎಲ್ಲಿಂದ ಯಾವ ಊರಿಗೆ ಎಷ್ಟು ದಿನದ ನಡಿಗೆ ಅಂತ ಬರೆದಿದ್ದಾರೆ. ಅದನ್ನೆಲ್ಲ ಅಧ್ಯಯನ ಮಾಡದ್ ಬಿಟ್ಟು ಇನ್ನೊಬ್ಬರನ್ನ ಕೇಳ್ತೀಯನೋ, ನೀನೇ ಅಧ್ಯಯನ ಮಾಡ್ಕೋ ಹೋಗು. ನೋಡ್ತಾ ಇದ್ರೆ ಫೋನ್ ಮೇಲ್ ಫೋನು, ಫೋನ್ ಮೇಲ್ ಫೋನು, ಏನೋ ಒಂದು ಮೆಸೇಜ್ ನೋಡಕ್ಕೂ ಬಿಡೋದಿಲ್ಲ ನೀನು. ಮೊದ್ಲು ನಿನಗೆ ಅರ್ಥ ಆಯ್ತಾ ಹೇಳೋ? ಇಲ್ಲ, ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್. ಸರ್ ಅದು ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್. ಇನ್ನೊಂದು, ನಾನು ನಾನ್ ವೆಜ್ ಇದು ಧರ್ಮರಾಯರದ್ದು ಕ್ಷತ್ರಿಯ ಅವ್ರದ್ದಲ್ಲ ಸರ್, ಅವ್ರ ಪ್ರಾಣಿ ಹಿಂಸೆ ಅಂದ್ರೆ ಅವ್ರ ಕ್ಷತ್ರಿಯ ಅಂದ್ರೆ ಅವ್ರು ನಾನ್ ವೆಜ್ ಯೂಸ್ ಮಾಡ್ತಾ ಇರ್ತಾರಲ್ಲ ಸರ್. ಪ್ರಾಣಿ ಅಂದ್ರೆ ಏನು, ಪ್ರಾಣಿ ಹಿಂಸೆ ಅಂದ್ರೆ ಏನು? ಪ್ರಾಣಿ ಅಂದ್ರೆ ಮನುಷ್ಯ ಕೂಡ ಪ್ರಾಣಿನೇ ಕಣ. ಸರ್ವಭೂತಾನಿ ಅಂದ್ರೆ ಎಲ್ಲಾ ಪ್ರಾಣಿಗಳು ಅಂದ್ರೆ ಮನುಷ್ಯ ಕೂಡ ಅದ್ರಲ್ಲಿ ಸೇರ್ತಾನೆ. ಹಿಂಸೆ ಅಂದ್ರೆ ಏನೋ, ಹಿಂಸೆ ಅಂದ್ರೆ ಏನೋ, ಶರೀರಕ್ಕೆ ಹಿಂಸೆ ಆಗೋದು. ನೀನು ಈ ನಡುವೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ತೀಯ ಕೆಲವು ವಿಡಿಯೋಗಳು, ನಮ್ಮ ಕಾಲು ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಅಲ್ಲೊಂದು ಆರ್ಟಿಫಿಷಿಯಲ್ ಕಾಲ್ ಇಟ್ಟು ಅದ್ರ ಮೇಲೆ ಸುತ್ತಿಗೆಯಲ್ಲಿ ಹೊಡೆದ್ರೆ ನೋವಾಗತ್ತಾ ಅಂತ ಕೇಳಿದ್ ನೋವಾಗತ್ತ ಅವನಿಗೆ. ಆರ್ಟಿಫಿಷಿಯಲ್ ಕಾಲ್ ಹೊಡೆದ್ರು ನೋವಾಗತ್ತೆ, ಆರ್ಟಿಫಿಷಿಯಲ್ ಕೈ ಹೊಡೆದ್ರು ನೋವಾಗತ್ತೆ. ಅದು ಭ್ರಮೆ ಕಣ ನೋವು ಅನ್ನೋದು. ಅದು ನಮ್ಮ ಚರ್ಮದ ಮೇಲಿರುವಂತಹ ಎಕ್ಟೋಡರ್ಮ್ ಎಂಡೋಡರ್ಮ್ ಮಿಸೋಡರ್ಮ್ ಅಲ್ಲಿ ನರದ ಕೊನೆಗಳು ಸೇರಿ ಅಲ್ಲಿ ನೋವು ಉಂಟಾಗತ್ತೆ. ಅದು ನೋವು ಮನಸ್ಸು ಮತ್ತೆ ಶರೀರಗಳ ಸಮ್ಮಿಲನದಿಂದ ಬರುವಂತದ್ದು ನೋವು. ಸತ್ತ ಹೆಣಕ್ಕೆ ನೋವಾಗೋದಿಲ್ಲ. ಹಿಂಸೆ ಅನ್ನೋದು ಮಾನಸಿಕ ಹಿಂಸೆ. ಪ್ರಾಣಿ ಹಿಂಸೆ ಅಂದ್ರೆ ಯಾರಿಗೂ ಮಾನಸಿಕವಾಗಿ ಹಿಂಸೆ ಮಾಡ್ಬೇಡ ಅಂತ ಹೇಳೋದು. ಅದೇ ಸರ್, ಇದು ಧರ್ಮರಾಯರು ದೇಹದ ಸಮೇತ ಅವ್ರ ಸ್ವರ್ಗಕ್ಕೆ ಹೋದ್ರು ಅಂತ ಕೇಳ್ಪಟ್ಟೆ ಸರ್. ಸೊ ಹಾಗಾಗಿ ಅವರು ಕ್ಷತ್ರಿಯ ಇರ್ತಾರೆ ಸರ್, ಅವರು ಆಹಾರದಲ್ಲಿ ಈ ತರ ಮಾಂಸವನ್ನು ಉಪಯೋಗಿಸಿರ್ತಾರಲ್ಲ ಸರ್. ಸೊ ಹಾಗಾಗಿ ಅದು ಮಾಂಸ ಉಪಯೋಗಿಸೋರಿಗೆ ಅದು ಏನದು ಏನದು ಸ್ವರ್ಗ ಅದು ಸಿಗೋದಿಲ್ಲ ಹಾಗೆ ಅಂತ ಹೇಳ್ತಾರಲ್ಲ ಸರ್, ಅದು ಹೇಗೆ ಅಂತ ಅದೊಂದು ನಿಮ್ಗೆ ಕೇಳಿ. ತಿನ್ನುವವನು ಯಾರು, ತಿನ್ನಿಸಿಕೊಳ್ಳುವವನು ಯಾರು? ಪ್ರಾಣಿ ಬಗ್ಗೆ ಮಾತಾಡ್ತಿದೀಯಾ, ಪಕ್ಷಿ ಬಗ್ಗೆ ಮಾತಾಡ್ತಿದೀಯಾ, ಗಿಡದ ಬಗ್ಗೆ ಮಾತಾಡ್ತಿದೀಯಾ? ಎಲ್ಲರೂ ಜೀವಿಗಳನ್ನ ತಿಂದು ಬದುಕೋರೆ. ಈ ಭೂಮಿನೇ ಒಂದು ನರಕ ಕಣ. ಜೀವಿ ಜೀವಿಯನ್ನ ತಿಂದು ಬದುಕುತ್ತಿದೆ. ನೀ ನಾಳೆಯಿಂದ ಮಣ್ಣು ತಿನ್ನೋ ಗೊತ್ತಾಗತ್ತೆ? ಮಣ್ಣು ಮಣ್ಣಿಗೆ ಮಾತ್ರ ಜೀವ ಇಲ್ಲ ಅಂತ ಇಟ್ಕೋ, ಆ ಮಣ್ಣು ತಿನ್ನೋ ಗೊತ್ತಾಗತ್ತೆ? ಈ ಎರೆಹುಳ ಇಂದ ಹಿಡಿದು ಪ್ರತಿಯೊಂದು ಜೀವಿ ಜೀವಿಯನ್ನೇ ತಿಂತಾ ಇದೆ. ಜೀವಿ ಜೀವಿಯಲ್ಲೇ ಹುಟ್ಟುತ್ತಾ ಇದೆ. ನೀನೊಂದು ಜೀವಿಯನ್ನ ತಿಂದಾಗ ಅದು ನಿನ್ನ ಹೊಟ್ಟೆ ಸೇರಿ ನಿನ್ನ ದೇಹವನ್ನ ಧರಿಸಿ ಆಚೆ ಬರುತ್ತೆ. ಇದು ಪ್ರಕೃತಿ ನಿಯಮ. ಇಲ್ಲಿ ಪ್ರಾಣಿಗಳು ಮಾತ್ರ ಜೀವಿಗಳು, ಸಸ್ಯಗಳು ಜೀವಿಗಳಲ್ಲ ಅಂದಾಗ ನಿನ್ನ ಪ್ರಶ್ನೆಗೆ ಅರ್ಥ ಇದೆ. ಎಲ್ಲ ಜೀವಿಗಳೇ, ಸಸ್ಯ ತಿನ್ನೋದು ಜೀವಿಗಳೇ, ಪ್ರಾಣಿ ತಿನ್ನೋದು ಜೀವಿಗಳೇ. ಎಲ್ಲ ಜೀವಿ ಜೀವಿಯನ್ನ ತಿನ್ನುವಾಗ ಇಂಥ ಪ್ರಶ್ನೆಗಳು ಏನಕ್ಕೆ ಬರುತ್ತೆ? ನೋವು ಕೊಡದಿರು ನೋಡೋ. ನೀನೊಂದು ಹೇಳು, ಒಂದು ಒಂದು ಪ್ರಾಣಿಯನ್ನ ನೀನ್ ಎತ್ಕೊಂಡು ಬಾ, ಒಬ್ಬ ಪ್ರಾಣಿ ತಿನ್ನುವವನ್ ಎತ್ಕೊಂಡ್ಬರ್ತಾನೆ ಅಂತ ಇಟ್ಕೋ. ಒಂದು ಹುಲಿ, ಅದು ಸೀದಾ ಕೊಲ್ಲತ್ತೆ ತಿನ್ನತ್ತೆ. ಆದ್ರೆ ನೀನು ಒಂದು ಸೂಜಿ ತಗೊಂಡು ಅದಕ್ಕೆ ಚುಚ್ಚಿ 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 ಅದನ್ನ ಸಾಯೋಕ್ಕೂ ಬಿಡದೆ ಬದುಕೋಕ್ಕೂ ಬಿಡದೆ ಟೈಮ್ ಪಾಸ್ ಮಾಡಿದ್ರೆ ಅದು ಹಿಂಸೆ. ನೋಡೋ, ಒಂದು ಸಿಂಹ ಹಸಿವಿಲ್ಲದೆ ತಿಂದು ಮಲಗಿರತ್ತೆ ಅಂತ ಇಟ್ಕೋ, ಅದ್ರ ಮುಂದೆ ಜಿಂಕೆ ನಡ್ಕೊಂಡು ಹೋದ್ರು ಅದು ಏನು ಮಾಡ. ಅರ್ಥ ಆಯ್ತಾ? ಇದು ಸೃಷ್ಟಿಯ ಬಗ್ಗೆ ಮಾತಾಡು. ಧರ್ಮರಾಯ ಏನು, ಅವಾಗ ಎಲ್ಲರೂ ತಿಂತ ಇದ್ರು 5000 ವರ್ಷಗಳಿಂದ. ಧರ್ಮರಾಯ ಅಲ್ಲ, ಎಲ್ಲರೂ ಎಲ್ಲರೂ ಮನುಷ್ಯರಾಗಿರೋರೆಲ್ಲರೂ ತಿಂತ ಇದ್ರು. ಆದ್ರೆ ಆಗ ಕೂಡ ತಿನ್ನದವರಿದ್ರು ಹಿಂಸೆ ಮಾಡಬಾರ್ದು ಅಂತ. ಅವರೇ ಜೈನ ಋಷಿಗಳು, ಜೈನ ಮುನಿಗಳು, ಮತ್ತೆ ತುಂಬಾ ಜನ ಸಂತರು, ತುಂಬಾ ಜನ. ಅದು ಧರ್ಮಕ್ಕೆ ಸಂಬಂಧಿಸಿದಲ್ವೋ ಅದು, ಅದು ಮನೋಧರ್ಮಕ್ಕೆ ಸಂಬಂಧಿಸಿದ್ದು. ಅದಕ್ಕೆ ಸರಿ, ಇವ್ರ ದೇಹದ ಸಮೇತ ಸ್ವರ್ಗಕ್ಕೆ ಹೋದ್ರು ಧರ್ಮರಾಯರು ಅಂತ. ಸ್ವರ್ಗ ಅಲ್ಟಿಮೇಟ್ ಅಲ್ವೋ,
ಕತ್ತೆ. ಅಲ್ವಾ ಸರ್? ಹಾ ಸ್ವರ್ಗ ಸರ್, ಅಲ್ಟಿಮೇಟ್ ಅಲ್ವೇ ಅಲ್ಲ, ಸ್ವರ್ಗಕ್ಕೆ ಹೋಗ್ತಿವಿ ಅಲ್ಲಿ ತಪ್ಪು ಮಾಡಿದ್ರೆ ಇಲ್ಲಿ ಬೀಳ್ತೀವಿ, ಇಲ್ಲಿ ಪುಣ್ಯ ಮಾಡಿದ್ರೆ ಅಲ್ಲಿ ಹೋಗ್ತಿವಿ. ಇದೊಂದು ಫುಟ್ಬಾಲ್ ಮ್ಯಾಚ್ ಇದು, ಸ್ವರ್ಗ ಸರ್ ಜೀವನ ಅಲ್ಲ, ಮುಕ್ತಿ 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 ಅಲ್ಟಿಮೇಟ್. ಈ ಎರಡು ಸರ್ ಗೊಂದಲಗಳಿಂದ ಆಚೆ ಬರೋದು ಮುಕ್ತಿ. ಹಾ ಸರ್, ಈ ಮುಕ್ತಿಯನ್ನು ನಾವು ಪಡಿಬೇಕಂದ್ರೆ ಏನು ಸರ್ ಮಾರ್ಗ ಸರ್? ಎರಡನ್ನು ಬಿಡಬೇಕು, ಎಲ್ಲವನ್ನು ಬಿಟ್ಟು ಬಿಡಬೇಕು. ಆ ನಿಷ್ಕಲ್ಮಶವಾಗಿ ನಿಷ್ಕಾಮ ಕರ್ಮ ಮಾಡ್ಕೊಂಡು ಹೋಗ್ಬೇಕು. ಪ್ರಶ್ನೆಗಳನ್ನ ಇನ್ನೊಬ್ಬರನ್ನ ಕೇಳಬಾರದು. ನಿನ್ನ ಪ್ರಶ್ನೆ ನೀನೇ ನುಂಗಿಕೊಂಡು ಕಾದು ಕಾದು ಉತ್ತರ ಪಡಿಬೇಕು. ಅದೇ ಸರ್, ವೈಕುಂಠ ಏಕಾದಶಿ ನಾವು ಪ್ರತಿ ವರ್ಷ ಮಾಡ್ತಾ ಬಂದೆ ಇರ್ತೀವಿ ಸರ್ ಉಪವಾಸ. ತೂ ಇಡ ನಿನ್ ಫೋನು, ಟೈಮ್ ಪಾಸ್ ಹಾ ಸರ್. ಮಾಡ್ತಿದ್ಯಾ? ಬಂದು ಇಲ್ಲ ಇಲ್ಲ ಸರ್, ಇಲ್ಲ ಸರ್. ಉಪವಾಸ ಅಂದ್ರೆ ಊಟ ಬಿಡೋದಲ್ವೋ ಕತ್ತೆ, ಹಾ ಸರ್. ಎತ್ತರದ ವಾಸ ಅಂತ ಅರ್ಥ. ಎಷ್ಟು ಬೇಕೋ ಅಷ್ಟು ತಿನ್ನೋದು, ತಿನ್ನದೆ ಇರೋದ್ರಿಂದ ಅಸಿಡಿಟಿ ಬರದೆ ಇನ್ನೇನೋ ಆಗತ್ತೆ. ಉಪವಾಸ ಅಂದ್ರೆ ಉತ್ತಮವಾದ ಆಹಾರವನ್ನ ತೆಗೆದುಕೊಳ್ಳುವುದು, ಅದರಲ್ಲೊಂದು ಅಂಗ ಅಷ್ಟೆ. ಉಪವಾಸ ಅಂದ್ರೆ ಉಪ ಅಂದ್ರೆ ಎತ್ತರ, ಉಪ ಅಂದ್ರೆ ಹತ್ತಿರ, ದೇವರ ಹತ್ತಿರ ವಾಸವನ್ನ ಉಪವಾಸ ಅಂತಾರೆ. ನೋಡೋ, ನೀನ್ ಹೇಳಿದ್ಯಲ್ಲ ವೈಕುಂಠ ಏಕಾದಶಿ ದಿನ ಮಾಡಿದೆ ಅಂತ, ಇದನ್ನ ಮುಹೂರ್ತ. ಏಯ್ ಕೇಳದ್ ಕೇಳದ್ ಕತ್ತೆ, ಮುಹೂರ್ತ ಅಂತಾರೆ. ಅಂದ್ರೆ ಇವತ್ತು ಒಳ್ಳೆ ದಿನ, ಇವತ್ತು ಕೆಟ್ಟ ದಿನ, ಇವತ್ತು ಈ ವಾರ, ಇವತ್ತು ಇದು, ಇವತ್ತು ರಾಹುಕಾಲ, ಈಗ ಈ ಗುಳಿ ಕಾಲ, ಯಮಕಂಟಕ ಕಾಲ, ಕಾಲ ಕೋದಂಡ ಕಾಲ, ಹೀಗೆ ಸಮಯವನ್ನ ಒಳಿದು ಕೆಟ್ಟದ್ದು, ಒಳ್ಳೇದು ಕೆಟ್ಟದ್ದು, ಒಳ್ಳೇದು ಕೆಟ್ಟದ್ದು ಅನ್ನೋದೇ ಸ್ವರ್ಗ ನರಕ, ಸ್ವರ್ಗ ನರಕ ಅಂತ. ಈ ಮುಹೂರ್ತಗಳು ನೋಡ್ಕೊಂಡಿರ್ತಾರಲ್ಲ ಇವರು, ಹೋದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಇಲ್ಲ ನರಕಕ್ಕೆ ಹೋಗ್ತಾರೆ, ಹೋಗಿ ಅಲ್ಲಿ ಇಲ್ಲಿ ಇಲ್ಲಿ ಫುಟ್ಬಾಲ್ ಆಡ್ತಾ ಇರ್ತಾರೆ. ಇವೆರಡನ್ನು ಬಿಟ್ಬಿಡು, ಶುಭ ಶುಭ ಪರಿತ್ಯಾಗಿ ಅಂದ್ರೆ ಎರಡೂ ಬೇಡ ನನಗೆ. ನನಗೆ ಇಷ್ಟ ಬಂದಾಗ ಉಪವಾಸ ಮಾಡ್ತೀನಿ. ಕಾಲ ಸ್ಥಾನ ಭೂಮಿ, ನಾನೆಲ್ಲಿದ್ದೀನಿ, ನಾನು ಯಾವ ಕಾಲದಲ್ಲಿ ಇದ್ದೀನಿ, ಇವತ್ತು ಭಾನುವಾರನ ಸೋಮವಾರನ, ಏನು ಅರಿವಿಲ್ಲದೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಅಂತ ನಡೀತಾ ಇದ್ರೆ ಅವನು ಬುದ್ಧನಂಗಾಯ್ತಾನಂತಪ್ಪ. ಏನ್ ಬೇಕಂದ್ರು ಏನ್ ಬೇಡ ಅಂದ್ರು ದುಃಖ ಬರ್ತೈತಂತಪ್ಪ. ಅದ್ ತಿಳ್ಕೊ, ಉಪವಾಸ ಇರ್ಬೇಕಾ ಇರು. ಏನ್ ಇವತ್ತು ಏನ್ ದಿವಸ ಅಂತ ನೋಡ್ಬೇಡ, ತಿನ್ಬೇಕಾ ತಿನ್ನು, ಏನ್ ದಿವಸ ಅಂತ ನೋಡ್ಬೇಡ, ಮದ್ವೆ ಆಗ್ಬೇಕಾ ಆಗು, ಏನ್ ಮುಹೂರ್ತ ಅಂತ ನೋಡ್ಬಿಡ. ನನಗೆ ಒಳ್ಳೇದೇ ಆಗ್ಬೇಕು ಅಂದ್ರೆ ಒಳ್ಳೆ ದಿನ ನೋಡು, ಕೆಟ್ಟದ ಆಗ್ಬಾರ್ದು ಅಂದ್ರೆ ಒಳ್ಳೆ ದಿನ ನೋಡು. ಆದ್ರೂ ನೀನು ಒಳ್ಳೇದ ಕೆಟ್ಟದ ಆಗೋದಿದ್ರೆ ಒಳ್ಳೆ ದಿನ ನಿನಗೆ ಮುಹೂರ್ತಾನೆ ಸಿಗಲ್ಲ. ನೀ ಒಳ್ಳೇದು ಅನ್ನೋದ್ರ ಹಿಂದೆ ಓಡ್ತಾ ಇರ್ತೀವಲ್ಲ ಅದೇ ದುಃಖ, ಕೆಟ್ಟದ್ದು ಬೇಡ ಅಂತ ಓಡ್ತಾ ಇರ್ತೀವಲ್ಲ ಅದೇ ದುಃಖ. ಏ ಮುಳ್ಳು ಬಂದ್ರೆ ಮುಳ್ಳು, ಹೂ ಬಂದ್ರೆ ಹೂ, ಕಟ್ಟೆಲ್ ಬಿದ್ದಿದ್ದು ತಿಂತ ಹೋಗ್ತಾನಲ್ಲ ಅದೇ ಸುಖ. ಏನೋ ಅವ್ರ ಹತ್ರ ಮುಕ್ತಿ ನೋಡ್ಬಿಟ್ಟಿದಾನೆ ಇವನ್ನ, ನೀನ್ ಬಂದು ಕೇಳೋದು ಅದೇನೋ ಇದ, ಅದೇನೋ ಕೂಗೋ ಕತ್ತೆ ಬಂದು ಮೇಯೋ ಕತ್ತೆ ಏನ್ ಕೆಡಿಸ್ತಂತೆ. ಹಂಗೆ ನೀವೆಲ್ಲ ನನ್ ಟೈಮ್ ವೇಸ್ಟ್ ಮಾಡ್ತಾ ಇರೋ ಕತ್ತೆಗಳ. ಇಲ್ಲ ಸರ್, ನಿಮಗ್ ಜ್ಞಾನ ಆಗಿದೆ, ನಂಗ್ ತುಂಬಾ ನೀವು ಹೇಳಿದ ಉತ್ತರ ಸಾಕು. ದಯವಿಟ್ಟು ಎಲ್ಲಾರ್ಗು ಹೇಳು, ಯಾರು ಫೋನ್ ಮಾಡ್ಬೇಡಿ ಅವ್ರ ಹತ್ರ ನಿಮ್ಗೆ ಅಂತ ಹೇಳು. ಸರ್ ಇದು ಏನ್ ಅಪ್ಲೋಡ್ ಮಾಡ್ಬೇಡಿ ಸರ್, ಇದನ್ನ ನನ್ನ ವೈಯಕ್ತಿಕ ಕೇಳಿದ್ದೆ. ಇದನ್ನ ಮಾತ್ರ ನಿನ್ನ ನೀನ್ಯಾರು ಅಪ್ಣೆ ಕೊಡಕ್ಕೆ, ನನ್ ಟೈಮ್ ನ ಹಾಳ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೇಡಿ ಅಂತ ಸ್ವಾರ್ಥಿ. ಇದನ್ನ ಮಾಡ್ತೀನಿ, ಇಲ್ಲ ಇಲ್ಲ ಏನ ಮಾಡಿದ್ಯಾ, ಏನ್ ಅನ್ಕೊಂಡಿದ್ಯಾ, ನೀನು ಏನ್ ಅನ್ಕೊಂಡಿದ್ಯಾ? ನಾನ್ ನಿನ್ನೇನೆ ಡಿಕ್ಲೇರ್ ಮಾಡ್ಬಿಟ್ಟಿದೀನಿ, ಇನ್ ಮುಂದೆ ಯಾರಾದ್ರೂ ಫೋನ್ ಮಾಡಿದ್ರೆ ಅದು ಟ್ರಾನ್ಸ್ಪರೆನ್ಸಿ ಪಾರದರ್ಶಕ. ಇಷ್ಟ ಇದ್ರೆ ಫೋನ್ ಮಾಡಿ, ಇಲ್ಲಾಂದ್ರೆ ಇಡಿ. ಆದ್ರೆ ಟೈಮ್ ವಾಶ್ ಮಾಡ್ತಾ ಇದೀಯಾ? ಇಲ್ಲ ಸರ್, ಟೈಮ್ ಇದು ವಿಷಯ ನಂಗೆ ಸರ್, ಇದು ತುಂಬಾ ವರ್ಷಗಳಿಂದ ಇತ್ತು ಸರ್. ಇದ್ರೆ ಇದನ್ನ ಯಾರು ಕೇಳ್ಬಾರ್ದು ಅನ್ನೋದೇನು ಹಂಗಿಲ್ಲ ಸರ್, ಯಾಕಂದ್ರೆ ನಾನು ನಿನ್ನೆ ಡಿಕ್ಲೇರ್ ಮಾಡಿದೀನಿ, ಇದನ್ನ ಹಾಕ್ತೀನಿ. ಟೈಮ್ ವೇಸ್ಟ್ ಮಾಡ್ತೀಯಾ ನೀನು? ಇಲ್ಲ ಇಲ್ಲ ಸರ್, ನನ್ಗೆ ಒಂದ್ ಕೆಲಸ ಮಾಡಿದ್ರೆ, 1 ಅವರ್ ಮಾತು ಎಷ್ಟು ನಿಮಿಷ ಮಾತಾಡಿದ್ಯಾ? 19 ನಿಮಿಷ 20 ನಿಮಿಷ ಮಾತಾಡಿದ್ಯಾ? ಇಲ್ಲಾಂದ್ರೆ ಕಳ್ಸ್ಕೊಡು, ಇದು ಪ್ರೈವೇಟ್ ಅಲ್ವಾ, ನಿನ್ ಕಾಲು ಪ್ರೈವೇಟ್ ಅಲ್ವಾ, ನನ್ ಕನ್ಸಲ್ಟೇಷನ್ ಫೀಸ್ ಕಳ್ಸ್ಕೊಡು. ಸರ್ ಬೆಂಗಳೂರಿಗೆ ಯಾವಾಗ ಬರ್ತೀರಾ ಸರ್? ಏಯ್ ಸ್ವಾರ್ಥ ಎಷ್ಟಿದೆ ನೋಡು, ಯಾಕೋ ಮಾಡಿದೆ ಫೋನು ಸರ್. ನಿಮ್ ಮೇಲೆ ತುಂಬಾ ಅಭಿಮಾನ ಸರ್. ಅಭಿಮಾನ ದಯವಿಟ್ಟು ಇವತ್ತು ಬಿಟ್ಬಿಡು ನಿನ್ ಅಭಿಮಾನ. ಅಯ್ಯೋ ನಾವು ಹೇಗ ನಾವು ನಿಮ್ನ ಪೂಜಿಸ್ತೀವಿ ಸರ್, ಏಕಲವ್ಯ ತರ. ಬೇಡಾದ್ರೂ ನಾವು ನಿಮ್ಗೆ ಅಭಿಮಾನ ಮನಸ್ಸಲ್ಲಿ ಇರ್ತದೆ. ಇದು ಬೇರೆಯವ್ರಿಗೆ ಉಪಕಾರ ಆಗ್ಬಾರ್ದೇನೋ ಈ ಪ್ರಶ್ನೆಗೆ? ನಿನ್ಗೊಬ್ಬನಿಗೆ ಉತ್ತರ ಸಿಗ್ಬೇಕೇನೋ, ಬೇರೆಯವ್ರಿಗೆ ಸಿಗ್ಬಾರ್ದೇನೋ?
ಇಲ್ಲ ತುಂಬಾ ಮತ್ತೆ ಬಾಲಿಶವಾಗಿರುತ್ತ ಅಂತ ಬಾಲಿಶ ಮಾನಕ್ ಮರ್ಯಾದೆಗೆ ಆಡೋನು ನೀನು ಬಾಲಿಶನ ಜನ ನನ್ನ ಬೈಕೋತಾರೆ ನಿನ್ನಲ್ಲ ಏನು ಇವನ್ ಹಿಂಗ ಆಡ್ತಾನೆ ಅಂತ ನಿನಗಿಲ್ದೆ ಇವನ್ಗಿಲ್ದಿರೋ ಮಾನ ನಿನಗೇನು ಯಾಕೋ ಮಾಡ್ಬೇಕಾಯ್ತು ಫೋನು ಇನ್ ಲೈಫ್ ಅಲ್ಲಿ ಇನ್ನೊಬ್ಬರಿಗೆ ಫೋನ್ ಮಾಡ್ಬೇಡ ನೀನು ಹಂಗಲ್ಲ ಸರ್ ಅದಕ್ಕಲ್ಲ ಸರ್ ನಾನು ಅದೇ ಜಸ್ಟ್ ನಿಮ್ ಮೇಲೆ ಅಭಿಮಾನ ಇತ್ತು ಸರ್ ಇದು ಯಾವನಿಗೆ ಬೇಕು ನಿನ್ ಅಭಿಮಾನ ಏಯ್ ಹೆಂಗಿರ್ಬೇಕು ಮಾತು ಏಯ್ ಹಿಂಗ ಎದರದು ಇಲ್ಲ ಸರ್ ನಾನು ಮೊದ್ಲೇ ಹೇಳಿದೆ ದೇಶದ ವಿಚಾರ ಮಾತಾಡೋ ಸ್ವಂತದ್ ಮಾತಾಡ್ಬೇಡ ಅಂತ ನೀನು ಹಿಂಗೆಲ್ಲ ಆಡ್ತೀಯ ಇಲ್ಲ ಸರ್ ನಾನು ಆಧ್ಯಾತ್ಮಿಕವಾಗಿ ಇದೊಂದು ಪ್ರಶ್ನೆಗಳು ಇತ್ತು ಸರ್ ಅದು ಆಧ್ಯಾತ್ಮಿಕ ಯಾಕೆ ಸೀಕ್ರೆಟ್ ಇದೆ ಇದರಲ್ಲಿ ಇಲ್ಲ ಸೀಕ್ರೆಟ್ ಇಲ್ಲ ಸರ್ ನಾನು ಅದೇ ನನಗೆ ಕನ್ವರ್ಸೇಷನ್ ಯಾಕೆ ಸುಮ್ಮನೆ ಅಂತ ಸರ್ ಅಷ್ಟೇ ಕನ್ವರ್ಸೇಷನ್ ಯಾಕೆ ಅಂದ್ರೆ ಯಾಕೋ ಫೋನ್ ಮಾಡಿದೆ ಕತ್ತೆ ಇವಾಗ ಆಗ್ತೀನಿ ನೋಡ ಏನ್ ನಿನ್ ಇಷ್ಟ ಊಟ ಇಲ್ಲ ಏನೋ ನಿನ್ ಇಷ್ಟ ಏನ್ ತಮಾಷೆ ಮಾಡ್ತೀಯ ನನ್ ಜೊತೆ ಗೊತ್ತಾಗ್ಬೇಕು ಸ್ವಾರ್ಥಿಗಳು ಟೈಮ್ ವೇಸ್ಟ್ ಮಾಡಿ 8 ಗಂಟೆಗೆ ನನಗೆ ಬೇರೆ ಕೆಲಸ ಐತಿ ಯಾಕೋ ಮಾಡಿದೆ ನಿನ್ ಫೋನು ನನಗೆ ಜನಗಳ ಮುಂದೆ ಇಡ್ತಾ ಇದ್ದಾನೆ ಇವನು ಇವನು ಓಪನ್ ಆಗಿ ಇವನು ಬೆತ್ತಲೆ ಅಂತ ಗೊತ್ತಿದ್ರು ಫೋನ್ ಮಾಡ್ತೀರಾ ನೀವು ನಿಜ ಅದ ಸರ್ ಕೇಳೋದೆಲ್ಲ ಪ್ರಶ್ನೆಗಳು ಕೇಳಿದ್ಯಾ ನೀನು ಸರ್ ನಿಮ್ ಖುದ್ದಾಗಿ ಭೇಟಿ ಆಗ್ಬೇಕು ಸರ್ ಏನ್ ಅನ್ಕೊಂಡಿದ್ಯಾ ನೀನು ಸ್ವಾರ್ಥಿ ಯಾವಾಗ ನೀನ್ ಹಾಕ್ಬೇಡ ಅಂದ್ಯೋ ಅವಾಗ್ಲೇ ನಿನ್ ಕ್ಯಾರೆಕ್ಟರ್ ಕಲರ್ ಗೊತ್ತಾಯ್ತು ನನಗೆ 10 ಜನಕ್ಕೆ ಉಪಯೋಗ ಆಗ್ಲಿ ಅಂದ್ರೆ ಸಾರಿ ಸರ್ ಏನ ಸಾರಿ ನಿಂದು ಯಾವನ ನೀನು ನಮಸ್ತೆ ಗೆಳೆಯರೆ ನೋಡಿದ್ರಲ್ಲ ಕೇಳಿದ್ರಲ್ಲ ದಯವಿಟ್ಟು ಅಹೋರಾತ್ರ ನಿಮ್ಮನ್ನ ಧೀನವಾಗಿ ಬೇಡ್ಕೋತಾ ಇದ್ದಾನೆ ಇವನಿಗೆ ಫೋನ್ ಮಾಡಬೇಡಿ ಇವನು ಬಟಾ ಬೈಲಾಗಿದ್ದಾನೆ ಇವನಿಂದ 16 ಜನಕ್ಕೆ ಪರಿಸರದ ಜೀವಕೋಟಿಗೆ ಉಪಕಾರವಾದರೆ ಸಾಕು ಅನ್ನೋ ಭಾವನೆಯಲ್ಲಿ ನಡೆಯುತ್ತಿದ್ದಾನೆ ಇವನತ್ರ ಬಂದಿದ್ದೆಲ್ಲ ನಿಮ್ಮ ಮುಂದೆ ಪಾರದರ್ಶಕವಾಗಿ ಹಂಚಿಕೊಳ್ಳುತ್ತಾನೆ ದಯವಿಟ್ಟು ಯಾರೂ ಫೋನ್ ಮಾಡಬೇಡಿ ಬೇಕಾಗಿಲ್ಲ 10 ಸಲ 100 ಸಲ 1000 ಸಲ ರಾತ್ರಿ ಹಗಲು ಫೋನ್ ಮಾಡ್ತಾ ಇರ್ತಿರಲ್ಲ ಏನ್ ಪ್ರಯೋಜನ ಅದರಿಂದ ನಿಮಗೆ ಬೇಕಾಗಿದ್ದಲ್ಲಿ ಇವನ ವಿಡಿಯೋಸ್ ನೋಡಿ ಆ ವಿಡಿಯೋಸ್ ಅಲ್ಲಿ ಎಲ್ಲವೂ ಇದೆ ಇನ್ನೂ ಹಾಕ್ತಾನೂ ಇರ್ತಾನೆ ದಯವಿಟ್ಟು ಫೋನ್ ಮಾಡಬೇಡಿ ಧನ್ಯವಾದ ಅಹೋರಾತ್ರ